ಓಕೆ, ಇದು ಒಂದು ಕಡೆಗೆ. ಆದರೆ ಇಂದು ಅಂಜನಾದ್ರಿ ಬೆಟ್ಟ ಅಂದ್ರೆ ಆಂಜನೇಯ ಹುಟ್ಟಿದಂತಹ ಜಾಗ, ಕೊಪ್ಪಳಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಕೊಪ್ಪಳದ ಅಂಜನಾದ್ರಿ ಬೆಟ್ಟದಲ್ಲಿ ಕೊರೋನಾ ರೂಲ್ಸೇ ಮಾಯವಾಗಿ ಹೋಗ್ಬಿಟ್ಟಿದೆ. ಸೊ ಬೆಟ್ಟ ಹತ್ತುವಾಗ ಎಂಟ್ರೆನ್ಸ್ ನಲ್ಲಿ ಮಾಸ್ಕ್ ಹಾಕಿ ಪ್ರವೇಶವನ್ನ ಮಾಡಕ್ ಹೇಳ್ತಾರೆ. ಬೆಟ್ಟ ಹತ್ತಾ ಇದ್ದಂತೆ ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರನೂ ಇಲ್ಲ, ಕಷ್ಟ. ಬೆಟ್ಟ ಹತ್ತಬೇಕಾದ್ರೆ ಮಾಸ್ಕ್ ಹಾಕೊಂಡು ಹತ್ತೋದು ತುಂಬಾ ಕಷ್ಟ. ಐ ಅಗ್ರಿ. ಸೊ ವೀಕೆಂಡ್ ಬರ್ತಾ ಇದ್ದಂತೆ ಅಂಜನಾದ್ರಿ ಬೆಟ್ಟದಲ್ಲಿ ಈಗ ನೂಕ್ ನುಗ್ಲಾಗಿದೆ. ಅಟ್ ಲೀಸ್ಟ್ ಬೆಟ್ಟ ಹತ್ತಿದ ಮೇಲಾದ್ರೂ ಹಾಕೊಳ್ತಾರ ಮಾಸ್ಕ್ ಅನ್ನ? ಇಲ್ಲ, ಎಲ್ಲರೂ ಸಾಮಾಜಿಕ ಅಂತರವನ್ನ ಮತ್ಕೊಂಡು ಹಾಗೆ ನೂಕಾಟ ತಳ್ಳಾಟ ಮಾಡಿಕೊಂಡು ಹತ್ತಿದ್ದಾರೆ ಬೆಟ್ಟವನ್ನ. ನೋಡಿ ಹೇಗಿದೆ ಕೊಪ್ಪಳದಿಂದ ಬಂದಿರುವಂತ ಈ ಸುದ್ದಿ. ಕೊರೋನಾ ಮಧ್ಯೆ ಸಹ ಅಂದರೆ ಈಗ ಅಲ್ಲೇ ದೇವಸ್ಥಾನಗಾಗಿರ್ಬೋದು ಮತ್ತು ಪ್ರವಾಸಿ ಕೇಂದ್ರವನ್ನು ಸರ್ಕಾರ ಆದೇಶ ಮಾಡಿದೆ ಅಂತ ಹೇಳ್ಬೋದು. ಈ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟಕ್ಕೆ ಸಾಕಷ್ಟು ಪ್ರವಾಸಿಗರಾಗಿರ್ಬೋದು, ಭಕ್ತಾದಿಗಳು ದಂಡೆ ಹರಿದು ಬರ್ತಾ ಅಂತ ಹೇಳ್ಬೋದು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಸಾಕಷ್ಟು ಜನರು ಏನಪ್ಪ ಅಂದರೆ ಈಗ ಅಲ್ಲೇ ಆರಂಭ ಆಗಿರೋ ದೇವಸ್ಥಾನ ಆರಂಭ ಆಗಿರೋದ್ರಿಂದ ಸಾಕಷ್ಟು ನಿಯಮಗಳನ್ನು ಪಾಲಿಸಿಕೊಂಡು ಏನಪ್ಪ ಅಂದರೆ ದೇವಸ್ಥಾನ ಆರಂಭ ಮಾಡಿದೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಏನಪ್ಪ ಅಂಜನಾದ್ರಿ ಬೆಟ್ಟಕ್ಕೆ ಬರುವಂಥ ದೇವಸ್ಥಾನಕ್ಕೆ ಭಕ್ತಾದಿಗಳಾಗಿರ್ಬೋದು ಪ್ರವಾಸಿ ಕೇಂದ್ರಗಳಿಗೆ ಮಾಸ್ಕ್ ಕಡ್ಡಾಯವಾಗಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಯಾರೇ ಆಗಲಿ ಮಾಸ್ಕ್ ಇದ್ದವರಿಗೆ ಮಾತ್ರ ದೇವಸ್ಥಾನಕ್ಕೆ ಪ್ರವೇಶ ಅಂತ ಹೇಳ್ತಾ ಇದ್ದಾರೆ. ಇದು ಏನಂದರೆ ಸಾಕಷ್ಟು ಸರ್ಕಾರ ರಾಜ್ಯ ಸರ್ಕಾರ ಆದೇಶ ಮಾಡ್ತಾ ಇದೆ. ಪ್ರತಿ ಕ್ಷಣ ಅಂದರೆ ಯಾವುದರಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಮಾಸ್ಕ್ ಹಾಕ್ಕೊಳ್ಬೇಕು, ಮಾಸ್ಕ್ ಹಾಕ್ಕೊಳ್ಬೇಕು. ಇಲ್ಲದಿದ್ದರೆ ಸಾಕಷ್ಟು ಏನಪ್ಪ ಅಂದ್ರೆ ದಂಡ ಆಗ್ತೀವಿ ಅಂತೇಳಿ ಸರ್ಕಾರ ಸಾಕಷ್ಟು ಏನಪ್ಪ ಅಂದ್ರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಜನರ ಸಮ್ಮತಿಗೆ ಯಾವುದೇ ರೀತಿ ಇವತ್ತು ಕೆಲವರು ಹಾಕ್ಕೊಳ್ತಾ ಇದ್ದಾರೆ. ಆದರೆ ಕೆಲವರೊಬ್ಬರು ಮಾಸ್ಕ್ ಹಾಕ್ಕೊಳ್ತಾ ಅಂತ ಹೇಳ್ಬೋದು. ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಒಬ್ಬರೇ ಇಲ್ಲ ಇಬ್ಬರೆಲ್ಲ ಮಾಸ್ಕ್ ಹಾಕಿ ಅಂತ ಸಾಕಷ್ಟು ಜನರು ಹೇಳಿದ್ರು. ಮಾಸ್ಕ್ ಹಾಕ್ಕೊಳ್ಳೋಕೆ ಹಿಂದೇಟ್ ಆಗ್ತಾ ಇದ್ದಾರೆ. ಇಲ್ಲಿ ಮಾಸ್ಕ್ ಹಾಕೊಂಡಿದ್ರು ಮತ್ತೆ ಮೇಲೆ ಏನಂದರೆ ಬೆಟ್ಟಕ್ಕೆ ಹೋಗುವ ಮಧ್ಯದಲ್ಲಿ ಏನಪ್ಪ ಮಾಸ್ಕ್ ತೆಗೆದು ಏನಪ್ಪ ಅಂದ್ರೆ ಮತ್ತೆ ದೇವಸ್ಥಾನಕ್ಕೆ ಹೋಗುವಂಥ ಪ್ರವೇಶ ಮಾಡ್ತಿದ್ದಾರೆ. ಸಾಕಷ್ಟು ಮುಂಜಾಗ್ರತೆ ಕ್ರಮವನ್ನು ಜಿಲ್ಲಾಡಳಿತ ಇರುವ ತಾಲೂಕುಗಳ ತೆಗೆದುಕೊಂಡು ಇದಕ್ಕೆ ಭಕ್ತಾದಿಗಳು ಮತ್ತು ಪ್ರವಾಸ ಬರುವಂಥ ಜನರು ಯಾವುದೇ ರೀತಿ ಕೇರೆ ಮಾಡ್ತಿಲ್ಲ ಅಂತ ಹೇಳ್ಬೋದು. ವಾಟ್ ಕ್ಯಾಮ್ರಾ ಪರ್ಸನ್ ಸೂರಜ್ ಇದೆ ಮುಖಂಡ ಪಬ್ಲಿಟಿ ವೈ ಕೊಪ್ಪಳ. ಹತ್ತಬೇಕಾದ್ರೆ ಕಷ್ಟ ನಿಜ, ಬೆಟ್ಟ ಹತ್ತುವಾಗ ಕಷ್ಟ ಆಗುತ್ತೆ ಅದನ್ನು ಮಾಸ್ಕ್ ಹಾಕ್ಕೊಂಡು, ಬಟ್ ಹತ್ತಿದ ಮೇಲಾದ್ರೂ ಹಾಕ್ಕೊಳ್ಬೇಕಾ? ಅದನ್ನು ಇಲ್ಲ. ಇನ್ನು ನಿಮ್ಮನ್ನು ಚಿಕ್ಕಮಗಳೂರು ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮುಳ್ಳಯ್ಯಗಿರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗುವಂತಹ ಜಾಗ ಅದು. ಮಾಸ್ಕ್ ಎಲ್ಲಿ ಅಂದರೆ ಜೇಬಲ್ಲಿ ಅಂತಾರೆ, ಎಂತ ನೋಡಿ ಜನ ಹಾಕ್ಕೊಳ್ಳಿ ಅಂದರೆ ಫೋಟೋ ಇಂಪಾರ್ಟೆಂಟ್ ಅಂತೆ. ಆಹಾ, ಏನ್ರಿ ಇದು, ಯಾವ ಮಾತನಾಡ್ತಾರೆ ನೋಡಿ. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಯಲ್ಲಿ ಪ್ರವಾಸಿಗರ ಬಿಂದಾಸ್ ಟ್ರಿಪ್ ಇದು, ಡೋಂಟ್ ಕೇರ್. ಮುಳ್ಳಯ್ಯನಗಿರಿಯಲ್ಲಿ ಸಾಮಾಜಿಕ ಅಂತರವನ್ನ ಕೇಳೋದೇ ಬೇಡ, ಆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಮುಳ್ಳಯ್ಯನಗಿರಿಯಲ್ಲಿ ಪಬ್ಲಿಕ್ ವೀಕೆಂಡ್ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ ನನ್ನ ಸಹೋದ್ಯೋಗಿ ನಾರಾಯಣಗೌಡ, ಅಲ್ಲಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ. ಭಾನುವಾರ ಬಂತಂದ್ರೆ ಪ್ರವಾಸಿಗರಿಗೆ ಜಾಲಿ ಮೂಡು, ಆದರೆ ಚಿಕ್ಕಮಗಳೂರು ಜಿಲ್ಲೆಯ ಜನರಿಗೆ ಆತಂಕ, ಭಯ ಹಾಗೂ ಹೆದರಿಕೆ. ಯಾಕಂದರೆ ನಾನೀಗ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಮೇಲ್ಭಾಗದಲ್ಲಿದ್ದೀನಿ. ನೋಡ್ಬೋದು ಇಲ್ಲಿ ಈಗಾಗಲೇ ಇವತ್ತು ಬೆಳಿಗ್ಗೆಯಿಂದನೇ ಕೂಡ ಸುಮಾರು 300 ಹೆಚ್ಚಿನ ಕಾರುಗಳು ಮುಳ್ಳಯ್ಯನಗಿರಿಗೆ ಬಂದಿರುವಂಥದ್ದು. ಅಂತಂದರೆ ರಾಜ್ಯದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಚಿಕ್ಕಮಗಳೂರು ಜಿಲ್ಲೆಗೆ ಬರ್ತಾ ಇದ್ದಾರೆ. ಬಂದಂಥ ಪ್ರವಾಸಿಗರಿಂದ ಅವರು ಯಾರೊಬ್ಬರೂ ಕೂಡ ಮುಖಕ್ಕೆ ಮಾಸ್ಕ್ ಹಾಕ್ತಲೇ ಇರುವಂಥದ್ದು ಮತ್ತು ಸಾಮಾಜಿಕ ಅಂತರ ಕಾಪಾಡ್ದಲೇ ಇರುವಂಥದ್ದು, ಇವುಗಳಿಂದ ಇಲ್ಲಿನ ಸ್ಥಳೀಯ ಜನಗಳಿಗೆ ಹಾಗೂ ಮತ್ತು ಇಲ್ಲಿ ಸ್ಥಳೀಯ ವ್ಯಾಪಾರಸ್ಥರಿಗೆ ಹಾಗೂ ಜಿಲ್ಲೆಯ ಜನರಿಗೂ ಕೂಡ ಆತಂಕ ಎದುರಾಗಿರುವಂಥದ್ದು. ಯಾಕೆಂತಂದರೆ ಮುಳ್ಳಯ್ಯನಗಿರಿ ರಾಜ್ಯದ ಅತಿ ಎತ್ತರದ ಗಿರಿಶಿಖರ ಪ್ರದೇಶ. ಇಲ್ಲಿಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಪ್ರತಿನಿತ್ಯ ಸಾವಿರಾರು ಜನ ಬರ್ತಾರೆ. ಬಂದಂಥವರು ಈ ರೀತಿಯಾದಂಥ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರ್ತಿರೋದ್ರಿಂದ ಎಲ್ಲಿ ಕೊರೋನಾ ನಮಗೂ ಕೂಡ ಬರುತ್ತೋ ಅನ್ನೋ ಒಂದು ಆತಂಕ ಸ್ಥಳೀಯರದು ಮತ್ತು ಉಳಿದಂಥ ಬೇರೆ ಪ್ರವಾಸಿಗರದ್ದು ಆಗಿದೆ. ಈಗಾಗಲೇ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಆ ಹಿನ್ನೆಲೆ ಸರ್ಕಾರ ಕೂಡ ಕೊರೋನಾ ನಿಯಂತ್ರಣಕ್ಕೆ ಹರಸಾಹಸ ಪಡ್ತಿದೆ. ಇಂಥ ಸಂದರ್ಭದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಬರುವಂಥ ಪ್ರವಾಸಿಗರು ಈ ರೀತಿ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರ್ತಿರೋದ್ರಿಂದ ಒಂದು ರೀತಿ ಚಿಕ್ಕಮಗಳೂರಿನ ಈ ಮುಳ್ಳಯ್ಯನಗಿರಿ ಕೊರೋನಾ ಹಾಟ್ಸ್ಪಾಟ್ ಆಗುತ್ತಾ ಅನ್ನೋ ಒಂದು ಆತಂಕ ಎದುರಾಗಿರುವಂಥದ್ದು. ಯಾಕೆಂತಂದರೆ ಬಂದಂಥ ಪ್ರವಾಸಿಗರು ಕೂಡ ಒಂದು ಜಾಲಿ ಮೂಡ್ನಲ್ಲಿದ್ದು ಅವರು ಮುಖಕ್ಕೆ ಯಾರೂ ಕೂಡ ಮಾಸ್ಕ್ ಹಾಕ್ತಿಲ್ಲ, ಜೊತೆಗೆ ಮಾಸ್ಕನ್ನು ಇದ್ದರೂ ಕೂಡ ಅದನ್ನು ಕೆಳಗೆ ಸರಿಸ್ಕೊಂಡಿರುವಂಥದ್ದು ಮತ್ತು ಸಾಮಾಜಿಕ ಅಂತರ ಅನ್ನೋದು ಇನ್ನೊಂದು ಕೇಳೋದೇ ಬೇಡ. ಯಾಕೆಂತಂದರೆ ಇಲ್ಲಿ ಯಾವುದೇ ಅಧಿಕಾರಿ ವರ್ಗಗಳಾಗಲಿ ಅಥವಾ ಜಿಲ್ಲಾಡಳಿತದಿಂದ ನೇಮಕ ಮಾಡಿರುವಂಥರಾಗಲಿ ಅಥವಾ ಪೊಲೀಸ್ ಇಲಾಖೆಯಂಥರಾಗಲಿ ಅಥವಾ ಗ್ರಾಮ ಪಂಚಾಯತಿ ನೇಮಕ ಮಾಡಿರುವಂಥರಾಗಲಿ ಯಾವೊಬ್ಬರೂ ಅಧಿಕಾರಿಗಳು ಇಲ್ಲ. ಇಲ್ಲಿ ಜನ ಬಂದಂಥ ಪ್ರವಾಸಿಗರು ಅವರು ಮಾಡಿದ್ದೇ ರೀತಿ ಅವ್ರು ಮಾಡಿದ್ದೇ ದರ್ಬಾರ್ ಅನ್ನೋಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅಷ್ಟೇ ಅಲ್ಲದೆ ಈಗ ಅಂಗಡಿ ಮುಂಗಟ್ಟುಗಳ ಬಾಗಿಲಲ್ಲೂ ಕೂಡ ನೋಡ್ಬೋದು ನಾವು ಸಾಕಷ್ಟು ಜನ ಇದ್ದಾರೆ, ತಿಂಡಿ ತಿನಿಸುಗಳನ್ನು ತಿಂತಾ ಇದ್ದಾರೆ. ಯಾರೊಬ್ಬರೂ ಮುಖದಲ್ಲೂ ಕೂಡ ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರ ಇಲ್ಲ. ರಾಜ್ಯದ ಮೂಲೆ ಮೂಲೆಗಳಿಂದ ಬರುವಂಥ ಜನಗಳಲ್ಲಿ ಕೆಲವರಿಗೆ ಕೊರೋನಾ ಇರ್ಬೋದು, ಕೆಲವರಿಗೆ ಇಲ್ದಲೇ ಇರ್ಬೋದು, ಕೆಲವರಿಗೆ ಎ ಸಿಂಪ್ಟಮ್ಸ್ ಇರ್ಬೋದು. ಅದು ಅವರು ಇಲ್ದಂಥವ್ರಿಗೂ ಕೂಡ ಈ ರೀತಿಯಾಗಿ ಸಾಮಾಜಿಕ ಅಂತರ ಕಾಪಾಡದಲ್ಲಿ ಮಾಸ್ಕ್ ಹಾಕ್ದಲೇ ಇರೋದ್ರಿಂದ ಅವ್ರಿಗೆ ಕೂಡ ಹಬ್ಬಿಸ್ಬೋದು. ಆ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡಲೇ ಈ ಒಂದು ಸ್ಥಳದಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗಿದೆ. ಯಾಕೆಂತಂದರೆ ಈ ಒಂದು ಜಾಗದಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಒಂದೆಡೆ ಸೇರೋದ್ರಿಂದ ಆರೋಗ್ಯವಾಗಿದ್ದಂಥವ್ರಿಗೂ ಕೂಡ ಈ ಒಂದು ಕೊರೋನಾ ಹಬ್ಬಂಥ ಸಾಧ್ಯತೆಗಳು ಸಹ ಹೆಚ್ಚಿರುತ್ತೆ. ಸರ್ಕಾರ ಕೂಡ ಈಗಾಗಲೇ ಇಲ್ಲಿಗೆ ಬರುವಂಥ ಪ್ರವಾಸಿಗರ ಮೇಲೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು, ಆ ಸರಿಯಾದ ರೀತಿಯಾದಂಥ ಒಂದು ಮಾರ್ಗದರ್ಶನ ನೀಡಬೇಕು. ಯಾರು ಮಾಸ್ಕ್ ಹಾಕ್ತಲೇ ಹಾಕಿರೋದಿಲ್ಲ, ಸಾಮಾಜಿಕ ಅಂತರ ಕಾಪಾಡಲ್ಲ, ಅವ್ರ ಮೇಲೆ ಒಂದು
ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಆಗ ಮಾತ್ರ ಇಲ್ಲಿಗೆ ಬರುವಂಥ ಪ್ರವಾಸಿಗರಿಂದ ಏನಾರ ಒಂದು ಒಳ್ಳೆಯ ರೀತಿಯಾದಂಥ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಬರುವಂಥ ಪ್ರವಾಸಿಗರು ಸರ್ಕಾರದ ಆದೇಶಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಮಾಸ್ಕ್ ಹಾಕ್ದಲೆ ಸಾಮಾಜಿಕ ಅಂತರ ಕಾಪಾಡ್ದಲೇ ಇರುವಂಥದ್ದು ಇಲ್ಲಿಗೆ ಇಲ್ಲಿರುವಂಥವ್ರು ಮತ್ತು ಇಲ್ಲಿಗೆ ಬರುವಂಥ ಬೇರೆ ಪ್ರವಾಸಿಗರು ಕೂಡ ಅಂದರೆ ಒಬ್ಬರಿಂದ ಒಬ್ಬರಿಗೆ ಪ್ರವಾಸಿಗರಿಗೆ ಹೆಚ್ಚಿನ ಆತಂಕ ಮತ್ತು ಭಯ ಇದ್ರಾಗುತ್ತೆ ವಿನಃ ಇದರಿಂದ ಬಂದಂಥವರು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಆದರೆ ಅವರ ಸಾಮಾಜಿಕ ಅಂತರಗಳನ್ನು ಮತ್ತು ಮಾಸ್ಕ್ ಹಾಕ್ತಲೇ ಸರ್ಕಾರದ ನಿಯಮನ ಗಾಳಿಗೆ ತೋರೋದ್ರಿಂದ ಅಪಾಯವೇ ಹೆಚ್ಚು ಅಂತಲೇ ಹೇಳ್ಬೋದು. ಕ್ಯಾಮರಾಮ್ಯಾನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.